ಹಾ ಹಲೋ, ಗುಡ್ ಮಾರ್ನಿಂಗ್ ಕರುನಾಡು ಅಂತ ಹೇಳ್ತಾ ಇರೋದು. ಯಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ಲಿಖಿತಾ ಮಾದೇಶ್ ಅಂತ ಹೇಳ್ತಾ, ಹಾಗೆ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಬರ್ಡೇ ಕೂಡ ಇದೆ. ಸೊ ನಮ್ಮ ಕಡೆಯಿಂದ ಹ್ಯಾಪಿ ಬರ್ಡೇ ಪುನೀತ್ ಸರ್ ಅಂತ ಹೇಳ್ತಾ, ಸೊ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬೇಕಂದ್ರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಹಾಗೆ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಮಾತಾಡಿ. ಸೊ ನಮ್ಮ ಜೊತೆ ಹರಟೆ ಹೊಡಿಬೇಕಂದ್ರೆ ಗೊತ್ತೇ ಇದೆ, ನಮ್ಮ ನಂಬರ್ಗೆ ಕಾಲ್ ಮಾಡಬೇಕು, ಮಾತಾಡಬೇಕು, ಹಾಗೆ ಹರಟೆ ಹೊಡಿಬೇಕು ಅಂತ. ಸೊ ಇವತ್ತಿನ ವಿಶೇಷ ದಿನ ಏನು ಅಂತ ಅಂದರೆ, ಪುನೀತ್ ಸರ್ದು ಜೇಮ್ಸ್ ಅಂತ ಒಂದು ಮೂವಿ ಕೂಡ ರಿಲೀಸ್ ಆಗಿದೆ, ಹಾಗೆ ಅವ್ರ ಬರ್ಡೇ ಕೂಡ ಇದೆ. ಸೊ ಇವ ಪುನೀತ್ ಸರ್ ಅಂತ ಅಂದಾಗೆ, ಸೊ ಅವ್ರು ಎಲ್ಲೂ ಹೋಗಿಲ್ಲ, ಎಲ್ಲರ ಫ್ಯಾನ್ಸ್ ಮನಸ್ಸಲ್ಲೂ ಇದ್ದಾರೆ. ಸೊ ಹಾಗೆ ಆ ಪುನೀತ್ ಸರ್ ಆ ಒಂದು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಮಾಡಿರೋ ಅಂಥ ಸಿನಿಮಾ ಕೂಡ ಎಷ್ಟು ಫೇಮಸ್ ಆಗಿರುತ್ತೆ. ಸೊ ಇನ್ನೊಂದು ಬದುಕು ನಾವು ಬದುಕಬೇಕು ಅಂತ ಹೇಳಿದ್ರೆ ನಮಗೆ ಪುನೀತ್ ಸರ್ರೇ ಇನ್ಸ್ಪಿರೇಷನ್ ಆಗಬೇಕು. ಸೊ ಪುನೀತ್ ಸರ್ ಥರನೇ ಬದುಕಬೇಕು ಅಂತ ಎಷ್ಟೋ ಜನ ಮಕ್ಕಳಂತೂ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಅಜ್ಜಿ ತಾತವರೆಗೂ ಸರ್ಗೆ ಫ್ಯಾನ್ ಇದ್ದರು. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಸೊ ಅದೆಲ್ಲ ಟೈಮ್ ಅಂತ ಹೇಳ್ತಾರೆ. ಸೊ ಯಾರೂ ಕೂಡ ಇನ್ನು ಪುನೀತ್ ಸರ್ನ ಮಿಸ್ ಮಾಡ್ಕೊಂಡಿಲ್ಲ. ಸೊ ಪುನೀತ್ ಸರ್ ಎಲ್ಲರ ಮನಸ್ಸಲ್ಲೂ ಇದ್ದಾರೆ. ಸೊ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಪಿ ಬರ್ಡೇ ಪುನೀತ್ ಸರ್ ಅಂತ ಹೇಳ್ತಾ ಜೇಮ್ಸ್ ಮೂವಿಗೆ ಎಲ್ಲರೂ ಹೋಗಿ ನೋಡಿ, ಚೆನ್ನಾಗಿದೆ. ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ಕೂಡ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ಕಾರ, ಯಾರಿದು? ಶರತ್ ಕುಮಾರ್ ಅಂತ. ಶರತ್ ಕುಮಾರ್ ಅವ್ರ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಮೇಡಮ್, ನೆಲಮಂಗ್ಲ ಅಲ್ಲ. ನೆಲಮಂಗ್ಲಿಂದ ಏನ್ ಮಾಡ್ಕೊಂಡಿರೋ ಶರತ್ ಅವರು? ಮೇಡಮ್, ನಾವು ಡ್ರೈವಿಂಗ್. ಡ್ರೈವಿಂಗ್? ಹೌದು ಮೇಡಮ್. ಟಿಫನ್ ಮಾಡಿದ್ರಾ? ಹಾ, ಆಯ್ತು ಮೇಡಮ್. ಮತ್ತೆ ಯಾಕೆ ಇಷ್ಟು ಡಲ್ ಆಗಿ ಮಾತಾಡ್ತಾ ಇದ್ದೀರಾ? ಡಲ್ ಏನಿಲ್ಲ, ಸುಮ್ಮನೆ ಇದು ಮಗ್ಲೆ ಅಲ್ವಾ, ಅವರಿಲ್ಲ ಅಂತ ಬೇಜಾರತ್ತೆ. ಹೌದಾ? ಸೊ ಅಪ್ಪು ಸರ್ ನಮ್ಮನ್ನ ಎಲ್ಲೂ ಬಿಟ್ಟು ಹೋಗಿಲ್ಲ, ಅಪ್ಪು ಸರ್ ನಮ್ಮ ಮನಸ್ಸಲ್ಲಿ ಇದಾರಲ್ವಾ? ಹೌದು. ಹಾ, ಅಪ್ಪು ಸರ್ ಯಾವಾಗ್ಲೂ ನಮ್ಮ ಪಕ್ಕದಲ್ಲಿ ಇರ್ತಾರಂತ ನಾವು ಫೀಲ್ ಮಾಡ್ಕೋಬೇಕು, ಆಗ ಅಪ್ಪು ಸರ್ ಎಲ್ಲೂ ಹೋಗೋದಿಲ್ಲ ಅಲ್ವಾ? ಹೌದು. ಸೊ ಇವತ್ತು ಏನ್ ಸ್ಪೆಷಲ್ ನಿಮ್ಮ ಏರಿಯಾದಲ್ಲೆಲ್ಲ ಹೆಂಗಿದೆ ಅಪ್ಪು ಸರ್ ಜೇಮ್ಸ್ ಮೂವಿ ಮತ್ತೆ ಅವ್ರ ಬರ್ಡೇ ಕಾರ್ಯಕ್ರಮಗಳೆಲ್ಲ? ಮೇಡಮ್, ಬರ್ಡೇ ನೈಟೇ ಕಟ್ ಮಾಡ್ದ 12 ಗಂಟೆಯಲ್ಲಿ. ಓ, ಫುಲ್ ಜೋರ್. ಮತ್ತೆ 12 ಗಂಟೆಯಲ್ಲಿ ಕೇಕ್ ಕಟ್ ಮಾಡ್ದ, ಬ್ಯಾನರ್ ಎಲ್ಲ ಹಾಕ್ಸಿದೀವಿ ಕಟೌಟ್. ಹಾ, ಮೂವಿಗೆ ಹೋಗಿದ್ರಾ? ಮೂವಿಗೆ ಹೋಗಿಲ್ಲ ಮೇಡಮ್, ಇವತ್ತು ಇನ್ನೂ ಟಿಕೆಟ್ ಸಿಕ್ಕಿಲ್ಲ, ಹೋಗ್ತಾ ಇದೀವಿ. ಓ, ಇವಾಗ ರೆಡಿ ಆಗ್ತಾ ಇದ್ದೀರಾ ಮೂವಿ ನೋಡಕ್ಕೆ? ಹೌದು ಮೇಡಮ್, ಇದು ಸಂಜಯ್ ಸೋಕ್ಸ್ ಬುಕ್ ಮಾಡಿದ್ಯೋ. ಹಾ. ಸೊ ಇವತ್ತು ಯಾರ್ಯಾರಿಗೆಲ್ಲ ವಿಶ್ ಮಾಡ್ಬೇಕಂತ ಇದ್ದೀರಾ? ಹಲೋ ಹಲೋ. ಹಾ, ಇವತ್ತು ನಿಮ್ ಸ್ಪೆಷಲ್ ವಿಶಸ್ ಯಾರಿಗೆ ತಿಳಿಸ್ಬೇಕಂತ ಇದ್ದೀರಾ? ರಾಜ್ಕುಮಾರ್ ಸರ್ಗೆ ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಹಾ, ಮತ್ತೆ? ಮತ್ತೆ ಇಡೀ ಅವ್ರ ಫ್ಯಾಮಿಲಿಗೆ ಮೇಡಮ್. ಅವ್ರ ಫ್ಯಾಮಿಲಿಗೆ ಅಷ್ಟೇನಾ? ಏನಂತ ಹೇಳ್ಬೇಕಂತ ಇದ್ದೀರಾ? ಮತ್ತೆ ಅವರು ಮತ್ತೆ ಹುಟ್ಟಿ ಬರಲಿ ಅಂತ. ಮತ್ತೆ ಹುಟ್ಟಿ ಬರಲಿ ಅಂತ. ಸೊ ಪುನೀತ್ ಸರ್ ಮತ್ತೆ ಹುಟ್ಟಿ ಬರ್ತಾರೆ, ಮರಳಿ ಬರ್ತಾರೆ ಪುನೀತ್ ಸರ್ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಶರತ್ ಅವ್ರು ಅಂತ ಹೇಳ್ತಾ. ಸೊ ಶರತ್ ಅವ್ರು ಕೂಡ ಕಾಲ್ ಮಾಡಿದರು, ಸರ್ಗೆ ವಿಶ್ ಮಾಡಿದ್ರು. ಸೊ ಇವತ್ತು ಎಲ್ಲ ಕಡೆ ಎಲ್ಲಿ ನೋಡಿದ್ರು ಬೆಳಗ್ಗೆ ಬರುವಾಗಂತೂ ನನಗಂತೂ ಸಾಕಾಗ್ಬಿಡ್ತು, ಅಷ್ಟು ಟ್ರಾಫಿಕ್ ಇದೆ. ಟ್ರಾಫಿಕ್ ಯಾಕೆ ಅಂತ ಅಂದರೆ ಇವತ್ತು ಅಪ್ಪು ಸರ್ ಬರ್ಡೇ ಆಗಿರೋದ್ರಿಂದ, ಮತ್ತು ಅವ್ರ ಮೂವಿ ರಿಲೀಸ್ ಆಗ್ತಾ ಇರೋದ್ರಿಂದ. ಸೊ ತುಂಬ ಕಡೆ ತುಂಬಾ ಟ್ರಾಫಿಕ್ ಇದೆ, ಅಭಿಮಾನಿಗಳಂತೂ ಕಾಯ್ತಾ ಇದ್ದಾರೆ ಮೂವೀಸ್ ನೋಡೋದಕ್ಕೆ, ಟಿಕೆಟ್ ಸಿಗ್ತಾ ಇಲ್ಲ ಅಂತ. ಸೊ ಬೇಗ ಬೇಗ ಟಿಕೆಟ್ ಸಿಕ್ಕಲಿ, ಎಲ್ಲ ಫ್ಯಾನ್ಸ್ ಕೂಡ ಮೂವಿನ ಬೇಗ ಬೇಗ ನೋಡಲಿ ಅಂತ ಹೇಳ್ತಾ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ, ಯಾರು ನೋಡೋಣ. ಹಲೋ ಹಲೋ. ಸೊ ಕಾಲ್ ಕೂಡ ಡಿಸ್ಕನೆಕ್ಟ್ ಆಯಿತು. ಸೊ ಅದಕ್ಕೆ ನಮ್ಮ ಜೊತೆ ಮಾತಾಡಬೇಕು ಅಂದರೆ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಮಾತಾಡಿ, ಇಲ್ಲಾಂದರೆ ಕಾಲ್ ಕೂಡ ಇದೇ ರೀತಿ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ. ಸೊ ಹೇಳ್ತಾ ಇದ್ದ ಕಾಲರ್ ರೆಡಿ ಇದ್ದಾರೆ, ಯಾರು ನೋಡೋಣ. ಹಲೋ ಹಲೋ, ನಮಸ್ಕಾರ, ಯಾರಿದು? ನಾನು ಬಾಲಾಜಿ ಅಂತ. ಬಾಲಾಜಿ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಮೇಡಮ್, ನಾವು ರಾಮದುರ್ಗಿಂದ ಕಾಲ್ ಮಾಡ್ತಾ ಇರೋದು, ಬೆಳಗಾಂ ಡಿಸ್ಟ್ರಿಕ್ಟ್. ಎಲ್ಲಿಂದ? ಬೆಳಗಾಂ ಡಿಸ್ಟ್ರಿಕ್ಟ್, ರಾಮದುರ್ಗಿಂದ ಕಾಲ್ ಮಾಡ್ತಾ ಇರೋದು. ಬೆಳಗಾಂ ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಇವತ್ತು ಸ್ಟೂಡೆಂಟ್ ಮೇಡಮ್. ಸ್ಟೂಡೆಂಟ್? ಯಾವ ಇಯರ್ ಸ್ಟೂಡೆಂಟ್? ಯಾವ, ಏನ್ ಓದ್ತಿದ್ದೀರಾ? ಪಿಯುಸಿ ಮೇಡಮ್. ಪಿಯುಸಿ? ಹಾ ಮೇಡಮ್. ಎಕ್ಸಾಮ್ಸ್ ರೆಡಿ ಆಗ್ತಿದ್ದೀರಾ? ಹೌದು ಮೇಡಮ್. ನೋಡ್ದ, ಲಾಸ್ಟ್ ಇಯರ್ ನೀವು ಮಿಸ್ ಮಾಡ್ಕೊಂಡ್ಬಿಟ್ರಿ, ಅಟ್ಲೀಸ್ಟ್ 1 ಇಯರ್ ಬೇಗ ಹುಟ್ಟಿದ್ರೆ ಲಾಸ್ಟ್ ಇಯರ್ ಪಾಸ್ ಆಗ್ಬಿಡ್ತಿದ್ರಾ? ನಾವೆಲ್ಲ ಬೈಕೊಳ್ತಿದೀವಿ ಮೇಡಮ್. ಅದಕ್ಕೆ ಬೈಕೊಂತಿದ್ದೀರಾ? ಏನಂತ ಬೈಕೊಂತಿದ್ದೀರಾ? ನಮ್ಮನ್ನು ಪಾಸ್ ಮಾಡಿ ಅಂತನಾ? ಪಾಸ್ ಮಾಡ್ಬಿಡ್ತಾರಾ ನಿಮ್ಗೆ? ಅದೇ ಲಾಸ್ಟ್ ಇಯರ್ ಹುಟ್ಟಿದ್ರೆ ನಿಮ್ಗೆ ಬೇಗ ಬೇಗ ಪಾಸ್ ಮಾಡಿರ್ತಾ ಇದ್ರು. 1 ಇಯರ್ ಲೇಟ್ ಆಗಿ ಹುಟ್ಬಿಟ್ಟಿದ್ದೀರಾ ಬಾಲಾಜಿ ನೀವು. ಅಲ್ವಾ, ಏನ್ ಮಾಡಕ್ ಆಗೋದಿಲ್ಲ, ಅವರೆಲ್ಲ ಸುಮ್ನೆ ಪಾಸ್ ಆದ್ರು ನಾವು ಓದಿ ಪಾಸ್ ಆಗ್ಬೇಕಲ್ವಾ?
ಹೌದು ಮೇಡಮ್. ಓಕೆ ಬಾಲಾಜಿ ಅವರೇ, ಇವತ್ತು ಯಾರಿಗೆ ಸ್ಪೆಷಲ್ ವಿಶಸ್ ನ ತಿಳಿಸ್ತೀರಾ? ನಮ್ ಬ್ರದರ್ ನ ಬಾಳ ಮಿಸ್ ಮಾಡ್ತಿದ್ದೀನಿ. ಆಮೇಲೆ ಮನೆಯವರಿಗೆ ವಿಶಸ್ ಹೇಳ್ತೀನಿ ಮೇಡಮ್. ಏನ್ ವಿಶಸ್? ಅಪ್ಪುನ್ ಬರ್ತ್ಡೇ ಇದೆ, ಮತ್ತೆ ಗುಡ್ ಮಾರ್ನಿಂಗ್ ವಿಶಸ್ ಮೇಡಮ್. ಗುಡ್ ಮಾರ್ನಿಂಗ್ ವಿಶಸ್. ಅಪ್ಪು ಸರ್ ಬಗ್ಗೆ ಅಂತ ಬಂದಾಗ ನಿಮ್ಗೆ ಏನ್ ಇಷ್ಟ ಅಪ್ಪು ಸರ್ ಅಲ್ಲಿ? ಮೇಡಮ್ ಅವ್ರದ್ದು ಹ್ಯುಮ್ಯಾನಿಟಿ ಬಹಳ ತುಂಬಾ ಇಷ್ಟ ಆಗುತ್ತೆ. ಅವ್ರ ಬಗ್ಗೆ ಮಾತಾಡಕ್ಕೆ ಮಾತೇ ಬರಲ್ಲ ಮೇಡಮ್. ಮಾತಿಲ್ಲ ಅಪ್ಪು ಸರ್ ಬಗ್ಗೆ ಮಾತಾಡಕ್ಕೆ. ತುಂಬಾ ಜೋರಾಗಿ ಮಾಡ್ತಿದ್ದಾರೆ ಜೇಮ್ಸ್ ಅದು ರಿಲೀಸ್. ಹೋಗಿದ್ರ ಮೂವಿಗೆ? ಇಲ್ಲ ಮೇಡಮ್, ಇನ್ನೂ ಟಿಕೆಟ್ ಸಿಕ್ತಿಲ್ಲ. ಬುಕಿಂಗ್ ಆಗಿದ್ದಾವೆ ಅಂತೆ ಅವು. ಇವತ್ತು ಸಿಗಲ್ಲ ಅನ್ಸುತ್ತೆ, ಮೇಬಿ ಇವತ್ ಸಿಗಲ್ಲ ಅನ್ಸುತ್ತ. ಟ್ರೈ ಮಾಡಿ. ಮಾಡ್ತಿದ್ದೀವಿ ಮೇಡಮ್. ಓಕೆ ಬಾಲಾಜಿ ಅವ್ರೆ, ನಿಮ್ಗೆ ಬೇಗ ಟಿಕೆಟ್ ಸಿಕ್ಲಿ, ಬೇಗ ಜೇಮ್ಸ್ ಮೂವಿ ನೋಡ್ಬಿಟ್ಟು ನಮಗೂ ಸ್ವಲ್ಪ ಹೇಳಿ ಕತೆನ, ನಾವು ಕೇಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಬಾಲಾಜಿ ಅವ್ರೆ. ಇದೇ ರೀತಿ ಕಾಲ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ಬಾಲಾಜಿ ಅವ್ರು ಕೂಡ ಕಾಲ್ ಮಾಡಿದ್ರು. ಅಪ್ಪು ಸರ್ ಬಗ್ಗೆ ಯಾರಿಗನ ಕೇಳಿ ಏನು ಅಪ್ಪು ಸರ್ ಇಷ್ಟ ಅಂದರೆ, ಅಪ್ಪು ಸರ್ ಫಸ್ಟ್ ಹೇಳೋದೆ ಇಮ್ಯುನಿಟಿ ಪವರ್ ಅಂತ ಹೇಳ್ಬಿಟ್ಟು. ಅವ್ರು ಎಷ್ಟೇ ಇದರಲ್ಲಿದ್ರು, ಅವ್ರ ಎಕ್ಸಸೈಸ್ ಆಗಿರ್ಬೋದು, ಅವ್ರ ಕದರ್ ಆಗಿರ್ಬೋದು, ಯಾವುದೇ ಮೂವಿಯಲ್ಲಿ ಏನೂ ಚೇಂಜ್ ಆಗಿಲ್ಲ. ಫಸ್ಟ್ ಮೂವಿ ಟು ಲಾಸ್ಟ್ ಮೂವಿ ಅದೇ ಸ್ಟೈಲು, ಅದೇ ಕದರು. ಸೊ ಅಪ್ಪು ಸರ್ ಬಗ್ಗೆ ಮಾತಾಡೋದಕ್ಕೆ ಏನು ವರ್ಡ್ಸ್ ಇಲ್ಲ. ಹೇಳಬೇಕು ಅಂದರೆ ಅಪ್ಪು ಸರ್ ಇನ್ನೂ ಇದ್ದಿದ್ರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿತ್ತು. ಸೊ ಏನು ಮಾಡೋದಕ್ಕಾಗಲ್ಲ, ನಾವು ಅಪ್ಪು ಸರ್ನ ಮಿಸ್ ಮಾಡ್ಕೊಂಡಿದ್ದೀವಿ. ಸೊ ಹೇಳ್ತಾರಲ್ಲ ಎರಡು ಕಣ್ಣಿದ್ದಂಗಿದ್ರು, ಸೊ ಏನು ಮಾಡೋದಕ್ಕಾಗಲ್ಲ. ನಾವು ಕಣ್ಣು ಹೋದ್ಮೇಲೆ ಮತ್ತೆ ನಾವು ಕಣ್ಣನ್ನು ಮತ್ತೆ ಪಡಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತೆ ಹುಟ್ಟಿ ಬರಲಿ ಅಪ್ಪು ಸರ್ ಅಂತ ಹೇಳ್ತಾ ಅಪ್ಪು ಸರ್ ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದು ಸಾಂಗ್ ಕೂಡ ರೆಡಿ ಇದೆ, ನೋಡ್ಕೊಂಡು ಬನ್ನಿ.